ವೀಕ್ಷಕರೇ, ಐಪಿಎಲ್ನ ಇತಿಹಾಸದಲ್ಲಿ ವಿಶೇಷವಾಗಿ ಆರ್ಸಿಬಿ ತಂಡವನ್ನ ಫಿನಿಕ್ಸ್ ಪಕ್ಷದಿಂದನೇ ಕರೆಯಲಾಗುತ್ತೆ. ಕಾರಣ ಎಷ್ಟೇ ಹೊಡೆತ ಬಿದ್ದರೂ ಕೂಡ ಈ ತಂಡ ಮತ್ತೆ ಪುಟಿದಿದ್ದು ನಿಲ್ಲುವಂತ ಪರಿ ಅದ್ಭುತ. ಈ ಸಲದ ಐಪಿಎಲ್ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಸವಿನೆನಪಾಗಿ ಉಳಿದೋಗಿದೆ. ಆರಂಭದ ತನ್ನ ಸತತ ಸೋಲುಗಳ ಹೊರತಾಗಿ ಈಗಿನ 6 ಪಂದ್ಯಗಳನ್ನ ನಿರಂತರವಾಗಿ ಗೆದ್ದಂತ ಆರ್ಸಿಬಿ ತಂಡ ಇದೀಗ ಪ್ಲೇ ಆಫ್ ಅನ್ನ ತಲುಪಿದೆ. 10ನೆಯ ಅಂದ್ರೆ ಕೊನೆಯ ಸ್ಥಾನದಲ್ಲಿ ಇದ್ದಂತ ಬೆಂಗಳೂರು ತಂಡ 6 ಪಂದ್ಯಗಳ ಗೆಲುವಿನಿಂದ ತನ್ನ ಮೇಲಿದ್ದಂತ ಅನೇಕ ಬಲಿಷ್ಠ ತಂಡಗಳನ್ನ ಹಿಂದಿಕ್ಕಿ ಈಗ ಟಾಪ್ 4ನೇ ಸ್ಥಾನಕ್ಕೆ ತಲುಪಿದೆ. ಈ ಮೂಲಕ ಆರ್ಸಿಬಿ ಎದ್ದು ಬರೀ ಬಾಯಿ ಮಾತು, ಇದು ಕೆಲಸಕ್ಕೆ ಬಾರದ ತಂಡ ಅನ್ನುವರ ಬಾಯಿಗೆ ಈಗ ಬೀಗ ಹಾಕ್ದಂತಾಗಿದೆ. ಬಹುಶಃ ಆರ್ಸಿಬಿಯ ಈ ಕಮ್ಬ್ಯಾಕ್ ಅದರ ಹೇಟರ್ಸ್ಗೆ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗದಂತ ಪೆಟ್ಟನ್ನ ಕೊಟ್ಟಿದೆ ಅಂತಾನೆ ಹೇಳಬಹುದು. ಇಂಥ ಒಂದು ಕಂಬ್ಯಾಕ್ ಅನ್ನ ಕಂಡಂತ ಇನ್ನೊಂದು ತಂಡವನ್ನ ಐಪಿಎಲ್ ನಲ್ಲಿ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ CSK ಹಾಗೂ ಆರ್ಸಿಬಿ ತಂಡಗಳ ನಡುವಿನ ಪಂದ್ಯಕ್ಕೆ ಅತೀವ ನಿರೀಕ್ಷೆ ಇತ್ತು. ಸೂಪರ್ ಕಿಂಗ್ಸ್ಗಳ ಆರ್ಭಟವನ್ನ ಆರ್ಸಿಬಿ ಆಟಗಾರರು ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯನಂತ ಜನ ಕಾತರರಾಗಿದ್ರು. ನಿನ್ನೆಯ ಈ ರಣ ರೋಚಕ ಆಟವನ್ನ ಜಿಯೋ ಸಿನಿಮಾ ಆಪ್ನಲ್ಲಿ ಸುಮಾರು 50 ಕೋಟಿಯಷ್ಟು ಜನ ಒಂದೇ ಸಮಯದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಈ ಎರಡು ತಂಡಗಳು ಪರಸ್ಪರ ಎದುರಾದ್ರೆ ಉಂಟಾಗುವಂತಹ ಸಂಚಲನವೇ ಅಂತದ್ದು. ಇದು ನಿಜಕ್ಕೂ ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಅದರ ಅಭಿಮಾನಿಗಳಿಗೆ ಈಗ. ಇಷ್ಟೇ ಉತ್ಸಾಹದಲ್ಲಿ ಸೆಮಿಫೈನಲ್ ಹಾಗೂ ಫೈನಲ್ಗಳನ್ನು ಕೂಡ ಇದು ಆಡಿದ್ರೆ ಈ ಸಲ ಕಪ್ ಗೆಲ್ಲೋದು ಅತಿಶಯ ಏನಲ್ಲ. ಉಳಿದ ಸೀಸನ್ಗಳಿಗಿಂತ ಈ ಒಂದು ಸೀಸನ್ನಲ್ಲಿ ಆರ್ಸಿಬಿ ಕಪ್ ಅನ್ನು ಗೆಲ್ಲುವ ಬಗ್ಗೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ನಿನ್ನೆಯ ಪಂದ್ಯಕ್ಕೆ ಎಲ್ಲಿ ಮಳೆ ಅಡ್ಡಿಯಾಗುತ್ತೋ ಎಂಬ ಭಯ ಅನೇಕರಲ್ಲಿತ್ತು. ಪಂದ್ಯ ನಡೆದದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿದ್ದರಿಂದ ಮಳೆ ತೊಂದರೆ ಉಂಟುಮಾಡಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಪಂದ್ಯವನ್ನು ನಿಲ್ಲಿಸೋದಕ್ಕೆ ಮಳೆಗೂ ಇಷ್ಟ ಇಲ್ಲ ಎನ್ನುವ ರೀತಿ ಮಳೆ ಕೂಡ ತೊಂದರೆ ಕೊಡಲಿಲ್ಲ. ಪಂದ್ಯದ ಉದ್ದಕ್ಕೂ ಎರಡೂ ತಂಡಗಳ ಅಭಿಮಾನಿಗಳ ಕಣ್ಣು ಆಟಗಾರರ ಚಲನವಲನಗಳನ್ನ ಗಮನಿಸ್ತಾ ಇದ್ರು. ಮೊದಲ ಬ್ಯಾಟಿಂಗ್ ಅನ್ನು ಆರಿಸಿಕೊಂಡಂತ ಬೆಂಗಳೂರು ಈ ಪಂದ್ಯದಲ್ಲಿ ಕನಿಷ್ಠ 260 ಕಲೆ ಹಾಕಬಹುದು ಅಂತ ಜನ ಭಾವಿಸಿದ್ರು. ಕಾರಣ CSK ಕೂಡ ಅತ್ಯಂತ ಬಲಿಷ್ಠ ತಂಡನೇ. ಅವರು ಅಷ್ಟು ಸುಲಭವಾಗಿ ಯಾವ ಪಂದ್ಯದಲ್ಲೂ ಕೂಡ ಎಡುವಂತ ಆಟಗಾರರಲ್ಲ. ಅದರಲ್ಲೂ ಕೂಡ ಜಡೇಜಾ, ಧೋನಿ ಈ ಇಬ್ಬರ ಜೊತೆಯಾಟ ಪಂದ್ಯದಲ್ಲಿ ಚೆನ್ನೈ ತಂಡದ ಗೆಲುವನ್ನು ಹಿಡಿದು ನಿಲ್ಲಿಸುತ್ತೆ. ಇಂಥ ಟಫ್ ಹಾಗೂ ನಿರ್ಣಾಯಕ ಪಂದ್ಯದಲ್ಲಿ, ಅದರಲ್ಲೂ ಕೂಡ ಆರ್ಸಿಬಿ ವಿರುದ್ಧದ ಮ್ಯಾಚಲ್ಲಿ CSK ತಂಡದ ಮುಖ್ಯ ಆಟಗಾರದಂತ ತಲಾ ಧೋನಿ ನೀರಸ ಪ್ರದರ್ಶನ ಕೊಡೋರೆ ಅಲ್ಲ. ಇಂಥ ಎಷ್ಟೋ ಪಂದ್ಯಗಳಲ್ಲಿ ಏಕಾಂಗಿಯಾಗಿ ನಿಂತು ತಂಡವನ್ನ ಗೆಲ್ಲಿಸಿದಂತ ಅದ್ಭುತ ಆಟಗಾರ ಈ ಧೋನಿ. ನಿನ್ನೆ ಕೂಡ ಅವ್ರಿಗೆ ಉತ್ತಮ ಫಾರ್ಮ್ ಸಿಕ್ಕಿತ್ತು. ಆಟದ ಆ ಗ್ರಿಪ್ ಸಿಕ್ಕಿದ್ರೆ ಕದಲದಿ ನಿಂತು ಆಡುವಂತ ಅವರನ್ನ ಮಣಿಸೋದು ಯಾರಿಗೂ ಕೂಡ ಅಷ್ಟು ಸುಲಭ ಅಲ್ಲ. ಆದರೆ ನಿನ್ನೆ ಕ್ಯಾಚ್ ಕೊಟ್ಟು ಅವರು ಔಟ್ ಆದಾಗ ಆರ್ಸಿಬಿ ಅಭಿಮಾನಿಗಳಲ್ಲಿ ನಿರಾಳತೆ ಉಂಟಾಯಿತು. 219 ರನ್ಗಳ ಗುರಿ ಇದ್ರೂ ಕೂಡ 201 ರನ್ಗೆ ನಿನ್ನೆ ಪಂದ್ಯವನ್ನು CSK ಸೀಮಿತಗೊಳಿಸಲಾಗಿತ್ತು. ಕಡೆಯಲ್ಲಿ 2 ಬಾಲ್ಗೆ 10 ರನ್ ಬೇಕಾದಾಗ ಕೊನೆಯಲ್ಲಿ 2ನೇ ಬಾಲ್ಗೆ ಯಾವುದೇ ರನ್ ಸಿಗಲಿಲ್ಲ. ಇನ್ನುಳಿದದ್ದು 10 ರನ್ಗೆ 1ನೇ ಬಾಲ್. ಅಲ್ಲಿ ಅದಾಗಲೇ RCB ಅಭಿಮಾನಿಗಳ ಹರ್ಷೋದ್ಗಾರ ಸ್ಟೇಡಿಯಂನ ತುಂಬ ಮುಗಿಲು ಮುಟ್ಟಿತ್ತು. ಈ ಒಂದು ಪಂದ್ಯ ಗೆದ್ದೇ ಗೆಲ್ತೀವಿ ಎಂಬ ಭರವಸೆ ಇರಿಸಿದಂತ ಚೆನ್ನೈ ತಂಡದ ಆಟಗಾರರು ಹಾಗೂ ಅವರ ಅಭಿಮಾನಿಗಳ ನಿರಾಶೆ ಹೇಳತೀರದು. ಆರ್ಸಿಬಿ ತನ್ನಲ್ಲಿ ಅಂಥ ಚಲಗಾರನ್ನ ಇಟ್ಕೊಂಡಿದೆ. ಈ ತಂಡದ ಮುಖ್ಯ ಆಟಗಾರರಾದಂತ ಕಿಂಗ್ ವಿರಾಟ್ ಕೊಹ್ಲಿ ಪ್ರತಿ ಪಂದ್ಯದಲ್ಲೂ ಕೂಡ ಎದುರಾಳಿಗಳಿಗೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಕೊಡ್ತಾ ಬಂದಿರುವಂತ ಆಟಗಾರ. ಎದುರಾಳಿಗಳ ಯಾವುದೇ ಉಡುಗೊರೆಯನ್ನ ಇಟ್ಕೊಳ್ಳದೆ ಪ್ರತಿಯೊಂದು ಕೌಂಟರ್ಗೂ ತಕ್ಕ ಪ್ರತಿ ಕೌಂಟರ್ ಕೊಡುವಂತ ವಿರಾಟ್ ಎದುರಾಳಿಗಳಿಗೆ ಬಡ್ಡಿ ಸಹಿತ ವಾಪಸ್ ಕೊಡ್ತಾರೆ. ಆರಂಭದಲ್ಲಿ ಆರ್ಸಿಬಿ ಪ್ರತಿ ಪಂದ್ಯವನ್ನ ಸೋಲ್ತಾ ಬಂದಾಗ ಅನೇಕರಿಗೆ ತೀವ್ರ ನಿರಾಸೆ ಉಂಟಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ತಂಡದ ವಿರೋಧಿಗಳು ಖುಷಿಯನ್ನ ಆಚರಿಸಿದ್ರು. ಈ ಸಲ ಅಶ್ವಿನಿ ಅವರು ತಂಡವನ್ನು ಉದ್ಘಾಟನೆ ಮಾಡಿದ್ದೆ ಅಶುಭ ತಂದಿದೆ, ಹಾಗೆ ಹೀಗೆಂತ ಕೆಲ ಅಪ್ರಬುದ್ಧ ಜನ ಅತ್ಯಂತ ಕೀಳು ಮಟ್ಟದಲ್ಲಿ ಟ್ರೋಲ್ ಮಾಡಿದ್ರು. ತೋಳ ಹಳ್ಳಕ್ ಬಿದ್ರೆ ಆಳಿಗೊಂದು ಕಲ್ಲು ಎನ್ನುವ ಹಾಗೆ ಸೋಲ್ತಾ ಬಂದಂತ ಆರ್ಸಿಬಿ ಅನ್ನ ಸಿಕ್ಕವರೆಲ್ಲ ಹೀಯಾಳಿಸಿದ್ರು. ಈಗ ಅವ್ರಿಗೆಲ್ಲ ಆರ್ಸಿಬಿ ತಕ್ಕ ಉತ್ತರವನ್ನ ಕೊಟ್ಟಿದೆ. ತಮ್ಮನ್ನ ಕೆಣಕೋರನ್ನ ಹಾಗೂ ತಮಗೆ ಸವಾಲನ್ನ ಹಾಕೋರ ಗತಿ ಏನಾಗುತ್ತೆ ಅಂತ ಆರ್ಸಿಬಿ ಪ್ರೂವ್ ಮಾಡಿದೆ. ವೀಕ್ಷಕರೇ, ಆರ್ಸಿಬಿ ಪ್ರೀತ್ಸವ್ರಿಗೆ ಗೆಲುವಿನ ಸಿಹಿಯನ್ನ ಕೊಡುತ್ತೆ, ದ್ವೇಷ ಮಾಡೋರಿಗೆ ಹತಾಶೆಯ ಕಹಿಯನ್ನ ಉಣಿಸುತ್ತೆ ಎಂಬುದು ಈಗ ಸಾಬೀತಾಗಿದೆ. ಈ ಒಂದು ಸಂಭ್ರಮದ ನಡುವೆ ಕಪ್ಪು ಯಾರಿಗೆ ಬೇಕು ಅದನ್ನ ಯಾರಿಗೆ ಎಲ್ಲಿ. ಆದರೆ ಸತತ 6 ಪಂದ್ಯಗಳನ್ನ ಗೆದ್ದು 10ರಿಂದ 4 ಸ್ಥಾನಕ್ಕೆ ಜಿಗಿದು ಪ್ಲೇ ಆಫ್ಗೆ ಬರೋದಿದೆಯಲ್ಲ, ಅದು ನಿಜವಾದ ತಾಕತ್ತು. ನಮಗಿಷ್ಟೇ ಸಾಕು, ಕಪ್ ಬೇಕಾದ್ರೆ ನೀವೇ ಇಟ್ಕೊಳ್ಳಿ ಅಂತ ಆರ್ಸಿಬಿಯ ಅಭಿಮಾನಿಗಳು ಗರ್ವಿಸುತ್ತಿದ್ದಾರೆ. ಯಾರು ಕಪ್ಗಾಗಿ ಮಾತ್ರ ತಂಡವನ್ನ ಬೆಂಬಲಿಸದೆ ಅದರ ಸೋಲಿನ ಸುಳಿಯಲ್ಲೂ ಕೂಡ ನಿಂತು ತಂಡವನ್ನ ಹುರಿದುಂಬಿಸ್ತಾರೋ ಅವರನ್ನ ನಿಸ್ಸಂಶಯವಾಗಿ ಆರ್ಸಿಬಿಯ ಅಭಿಮಾನಿಗಳು ಅಂತಾನೆ ಹೇಳಬಹುದು. ಇಂಥ ಲಾಯಲ್ ಅಭಿಮಾನಿ ಬಳಗವನ್ನ ಹೊಂದಿದ ಆರ್ಸಿಬಿಗೆ ಅದು ತನ್ನ ರೋಚಕ ಅದೃಷ್ಟ ಅಂತಾನೆ ಹೇಳಬಹುದು. ಆರ್ಸಿಬಿಯ ಅಭಿಮಾನಿಗಳು ಗೆದ್ದೆತ್ತಿನ ಬಾಲ ಹಿಡಿಯುವಂತ ಜಾಯಮಾನದವರಲ್ಲ. ಆರ್ಸಿಬಿ ಎಷ್ಟೇ ಪಾತಾಳಕ್ಕೆ ಇಳಿದರೂ ಕೂಡ ಅದರ ಜೊತೆ ಅದರ ಅಭಿಮಾನಿಗಳು ಇರ್ತಾರೆ. 16 ವರ್ಷಗಳ ಕಾಲ ಒಂದೇ ತಂಡಕ್ಕೆ ಮೀಸಲಾಗಿರುವಂತಹ ಕೊಹ್ಲಿ ಈ ತಂಡದ ಜೀವಾಳ. ಈ ತಂಡಕ್ಕೆ ಯಾರೇ ಬರಲಿ ಹೋಗ್ಲಿ, ಕೊಹ್ಲಿಯ ಸ್ಥಾನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ತಂಡದ ಜೊತೆ ಅವರಿಗಿರುವಂತಹ ಭಾವ ಬೆಸಗೆನೆ ಅಂಥದ್ದು. ಈ ಕಮಿಟ್ಮೆಂಟ್ ಅಷ್ಟು ಸುಲಭವಾಗಿ ಕರಗುವಂಥದ್ದಲ್ಲ. ಈ ಆಟಗಾರರ ನಿಷ್ಠೆ ಹಾಗೂ ಈ ತಂಡದ ಅಭಿಮಾನಿಗಳ ಬೆಂಬಲದ ಮುಂದೆ ಹಲವು ಸಲ ಕಪ್ ಕೂಡ ತೃಣದಂತೆ ಪರಿಣಮಿಸುತ್ತೆ.
ಆರ್ಸಿಬಿ ಈವರೆಗೂ ಕಪ್ಪನ್ನ ಗೆಲ್ಲದೆ ಹೋದರೂ ಕೋಟ್ಯಾಂತರ ನಿಷ್ಠಾವಂತ ಅಭಿಮಾನಿಗಳ ಜನಮಾನಸವನ್ನ ಗೆದ್ದಿದೆ. ಚಾಲೆಂಜ್ ಅಂತ ಬಂದಾಗ ಯಾವುದೇ ಹಿಂಜರಿಕೆಯಲ್ಲದೆ ಕಣಕ್ಕೆ ಇಳಿಯುವಂತ ಇವರು ಆಟದಲ್ಲಿ ತಮ್ಮ ಶೇಕಡ 100ಕ್ಕೆ 100 ಪ್ರಮಾಣದ ಪ್ರಯತ್ನವನ್ನ ಹಾಕ್ತಾರೆ. ಸೋತಾಗ ಕುಗ್ದೆ, ಗೆದ್ದಾಗ ಬೀಗದೆ ಸಮಚಿತ್ತದಿಂದ ವ್ಯವಹರಿಸುವಂತ ಕಲೆ ಇವರಿಗೆ ಸಿದ್ಧಿಸಿದೆ. ಗೆಲುವಿಗೆ ಹಲವು ಜನ ಪೋಷಕರಿದ್ರೆ ಸೋಲಿಗೆ ಮಾತ್ರ ಒಬ್ಬನೇ ತಂದೆ ಎನ್ನುವಂತೆ ಸೋಲು ಅನ್ನೋದು ಈ ತಂಡಕ್ಕೆ ಹೊಸದೇನಲ್ಲ. ಬಹುಶಃ ಸೋಲಿನ ಕಹಿಯನ್ನ ಆರ್ಸಿಬಿ ಅನುಭವಿಸಿದಷ್ಟು ಬೇರೆ ಯಾವುದೇ ತಂಡ ಕೂಡ ಫೇಸ್ ಮಾಡಿರೋದಿಲ್ಲ. ಯಾರು ಸೋಲಿನ ಗಾಢತೆಯನ್ನು ಅರಿತು ಅದರಲ್ಲಿ ಬೈತಾರೋ ಅವರೇ ಗೆಲ್ಲೋದು. ಯಾವ ಸೋಲು ಕೂಡ ಆರ್ಸಿಬಿಯನ್ನ ಕೆಳಕ್ಕೆ ತಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಮನಸ್ಸು ಮಾಡಿದ್ರೆ ಈ ಸಲ ಕಪ್ಪನ್ನು ಹೊಡೆಯುವಂತ ಸಾಧ್ಯತೆ ಕೂಡ ಸುಸ್ಪಷ್ಟ. ಏಪ್ರಿಲ್ನಲ್ಲಿ ನಡೆದಂತ ಹಲವು ಪಂದ್ಯಗಳಲ್ಲಿ ಆರ್ಸಿಬಿ ಮೇಲಿಂದ ಮೇಲೆ ಸೋತಾಗ ಜನ ಪೆಚ್ಚಾಗಿದ್ರು. ಗೆಲ್ಲುವ ಪಂದ್ಯ ಕೂಡ ಇವರು ಸೋತಾಗ ಇವರ ಟೀಮ್ ಮ್ಯಾನೇಜ್ಮೆಂಟ್ನ ಅಸಮರ್ಥತೆಯನ್ನ ಎಲ್ಲಾ ಕಡೆ ಟ್ರೋಲ್ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ಇದೇ ವಾಹಿನಿಯಲ್ಲಿ ನಾವು ಕೂಡ ಚರ್ಚೆ ಕೂಡ ಮಾಡಿದ್ದುಂಟು. ಮ್ಯಾನೇಜ್ಮೆಂಟ್ನ ಸ್ಟ್ರಾಟಜಿ ಹಾಗೂ ಆಟಗಾರರ ಗೇಮ್ ಪ್ಲಾನ್ ಸರಿಯಿಲ್ಲ, ಅವೆರಡು ಸರಿಯಾದರೆ ಗೆಲುವು ಸಾಧ್ಯ ಅಂತ ವೀಕ್ಷಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆಡುವ ಆಟಗಾರರನ್ನ ಮೂಲೆಗುಂಪು ಮಾಡಿ ಅಸಮರ್ಥ ಪ್ಲೇಯರ್ಗಳನ್ನ ಮುಂದೆ ತರುವಂತ ಈ ತಂಡದ ರೀತಿ ರಿವಾಜು ಯಾರಿಗೂ ಇಷ್ಟ ಆಗಿರಲಿಲ್ಲ. ಈ ಸಲ ಇವರಿಗೆಲ್ಲ ಏನಾಗಿದೆ, ಯಾಕೆ ಈ ರೀತಿ ಸೋಲ್ತಿದ್ದಾರೆ, ಈ ತಂಡಕ್ಕಾಗಿ ಬೆಂಬಲಿಸುವಂತ ಅಭಿಮಾನಿಗಳಿಗೆ ಯಾಕೆ ಈ ರೀತಿ ದ್ರೋಹ ಮಾಡ್ತಿದ್ದಾರೆ ಅಂತ ಜನ ಬೇಸರಿಸಿಕೊಂಡಿದ್ರು. ವೀಕ್ಷಕರಾಗಿ ಯಾವುದೇ ತಂಡವನ್ನು ನಿಂದಿಸೋದು, ಅವರ ಆಟವನ್ನ ಜಡ್ಜ್ ಮಾಡೋದು ಅತ್ಯಂತ ಸುಲಭ, ಆದರೆ ಪ್ರಾಕ್ಟಿಕಲಿ ಸ್ಟೇಡಿಯಂನಲ್ಲಿ ನಿಂತು ಆಡೋರಿಗೆ ಅದರ ಒತ್ತಡ ಹಾಗೂ ಕಷ್ಟ ಏನು ಅಂತ ಗೊತ್ತಿರುತ್ತೆ. ದಿನವಿಡೀ ಅವರು ಅಭ್ಯಾಸ ಮಾಡಿದ್ರು ಎದುರಾಳಿಗಳ ಎದುರು ಈ ರೀತಿ ಸಪ್ಪೆಯಾಗಿ ಆಡೋದು ಯಾಕೆ, ಸರಿಯಾದ ಪಂದ್ಯಾಭ್ಯಾಸ ಇವರಿಗೆ ಇರೋದಿಲ್ವ ಅಂತ ಕಮೆಂಟ್ ಅನ್ನ ಮಾಡಿದವ್ರಿಗೆ ಲೆಕ್ಕನೇ ಇಲ್ಲ. ಆದರೆ ಆಟ ಅನ್ನೋದು ಜೂಜು, ಅದೆಂಥವರೇ ಇರಲಿ ಇಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಎರಡು ತಂಡಗಳಲ್ಲಿ ಏಕಕಾಲಕ್ಕೆ ಎರಡೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ತಂಡ ಮಾತ್ರ ಗೆಲ್ಲಬೇಕು, ಹಾಗೇನೆ ಇನ್ನೊಂದು ಸೋಲೇಬೇಕು. ಸೋತ ಮಾತ್ರಕ್ಕೆ ಅವರು ಅಪ್ರಯೋಜಕರು ಅಂತ ಅಲ್ಲ, ಅದೇ ತಂಡ ಮುಂದಿನ ಪಂದ್ಯದಲ್ಲಿ ಗೆಲ್ಲುತ್ತೆ. ಮುಂಬೈ ತಂಡ ಐಪಿಎಲ್ನಲ್ಲಿ ಇವರಿಗೂ ಬಲಿಷ್ಠ ತಂಡ ಅಂತಲೇ ಗುರುತಿಸಿಕೊಂಡಿತ್ತು, ಆದರೆ ಈ ಸಲ ಅದರಷ್ಟು ದುರ್ಬಲ ತಂಡ ಇನ್ನೊಂದಿಲ್ಲ ಅಂತ ಅನ್ನುವ ಹಾಗಿದೆ. ಇಲ್ಲಿ ಇದೆಲ್ಲ ಸಹಜ. ವೀಕ್ಷಕರೇ, ಆರ್ಸಿಬಿ ಇದೀಗ ಅತ್ಯುತ್ತಮ ಫಾರ್ಮ್ನಲ್ಲಿದೆ. ಮುಖ್ಯ ತಂಡಗಳು ಈಗ ಅದರ ಜೊತೆ ಎಚ್ಚರಿಕೆಯಿಂದ ವರ್ತಿಸಬೇಕು. ಆರ್ಸಿಬಿಯಲ್ಲಿ ಬಲಿಷ್ಠ ಆಟಗಾರಿದ್ದಾರೆ, ಇವರೆಲ್ಲರ ಒಗ್ಗಟ್ಟಿನ ಹಾಗೂ ಸಮಯೋಚಿತ ಬಲ ಪ್ರದರ್ಶನ ತಂಡವನ್ನು ಬೇಗನೆ ಕಪ್ ಕಡೆಗೆ ಕರೆದೊಯ್ಯುವ ಹಾಗೆ ಮಾಡಲಿ. ಈ ಸಲ ಆರ್ಸಿಬಿಯ ಹೊಸ ಅಧ್ಯಾಯ ಶುರುವಾಗಿ ಗೆಲುವಿನ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಲಿ ಅಂತ ತಂಡದ ಪರವಾಗಿ ಹಾಗೂ ಕನ್ನಡಿಗರ ಪರವಾಗಿ ಶುಭವನ್ನ ಹಾರೈಸೋಣ. ಇನ್ನು ಆರ್ಸಿಬಿಯ ಈ ಕಮ್ಬ್ಯಾಕ್ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.